ಹೂಡದಳ್ಳಿ ಗ್ರಾಮದ ಬಾಲಕಿ ಸಾವಿನ ತನಿಖೆಯನ್ನು ತ್ವರಿತವಾಗಿ ಮಾಡಿ ತಪ್ಪಿತಸ್ಥರ ಶಿಕ್ಷೆಗಾಗಿ ಒತ್ತಾಯಿಸಿದ ಗೌತಮ್ ಪಾಟೀಲ್. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹೂಡದಳ್ಳಿ ಗ್ರಾಮದ ಅಪ್ರಾಪ್ತೆಯ ಸಾವಿನ ಮರ್ಮವನ್ನು ತ್ವರಿತವಾಗಿ ತನಿಖೆ ಮಾಡಿ ತಪ್ಪು ಎಸಗಿದವರನ್ನು ಯಾವುದೇ ಕಾರಣಕ್ಕೂ ಬಿಡದೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ವೈಜನಾಥ್ ಪಾಟೀಲ್ ಆಗ್ರಹಿಸಿದರು. ಪಾಟೀಲರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಕೆಲವು ದುಷ್ಕೃತ್ಯ ನಡೆಯುತ್ತಿವೆ. ಇದರಿಂದ ಜನ ಭಯಭೀತರಾಗಿದ್ದಾರೆ. ಜನರ ಭಯ ದೂರ ಮಾಡಲು ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಮುಖಂಡ ಕೆಎಂ ಬಾರಿ ಮಾತನಾಡಿ, ಕೆಲವು ತಿಂಗಳುಗಳ ಹಿಂದೆ ಚಂದಾಪುರ್ನ ಪಟೇಲ್ ಕಾಲೋನಿಯ ಅಪ್ರಾಪ್ತಿಯ ಮೇಲೆ ಬಲಾತ್ಕಾರ ನಡೆದರೂ ಇಲ್ಲಿಯವರೆಗೆ ಆರೋಪಿಗಳ ಬಂಧನವಾಗಿಲ್ಲ. ಇದರಿಂದ ಆರೋಪಿಗಳ ಆತ್ಮಬಲ ಹೆಚ್ಚಾಗುತ್ತಿದೆ. ಇಂಥವರನ್ನು ಪೊಲೀಸ್ ಇಲಾಖೆ ಮುಲಾಜಿ ಇಲ್ಲದೆ ಹೆಡೆಮುರಿ ಕಟ್ಟಿ ಸಮಾಜಕ್ಕೆ ಹೊಸ ಸಂದೇಶ ನೀಡಬೇಕೆಂದು ಆಗ್ರಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಜಮಾದಾರ್, ಚಿತ್ರಶೇಖರ್ ಪಾಟೀಲ್ ದೇಗಲ್ಮಡಿ ಸೇರಿದಂತೆ ಇತರರು ಮಾತನಾಡಿ ಆಕ್ರೋಶ ಹೊರಹಾಕಿದರು. ಹೋರಾಟಗಾರರು ಚಿಂಚೋಳಿ ತಹಸೀಲ್ದಾರ್ ಮಾಣಿಕ್ ಗತ್ತರ್ಗಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಮಯದಲ್ಲಿ ಮುಖಂಡರಾದ ಅಬ್ದುಲ್ ಬಾಸಿದ್, ಜಗನ್ನಾಥ್ ಗುತ್ತೇದಾರ್, ಬಸವರಾಜ್ ಕಡಬೂರ್, ವಿಜಯ್ ಕುಮಾರ್ ಮಾನ್ಕರ್, ಖಲೀಲ್ ಪಟೇಲ್, ಕಾಶಿನಾಥ್ ನಾಟಿಕಾರ್, ಸಂತೋಷ್ ರೆಡ್ಡಿ ನಾಗೈದ್ಲೈ, ಸಂತೋಷ್ ಮಾಳಪ್ಪನವರ್, ನಾಗೇಶ್ ಗುಣಾಜಿ, ಗಂಗಾಧರ್ ಗಡ್ಡಿಮನಿ, ಚಾಂದ್ ಪಾಷಾ ಮೊಮಿನ್ ಚಂದಾಪುರ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗೀರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಅತ್ಯಾಚಾರ ಹಾಗೂ ಕೊಲೆ ಅತಿ ನಡೆಯುತ್ತಿರುವುದು ಬಹಳ ದುಃಖದ ಸಂಗತಿ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಚಂದಾಪುರ್ನಲ್ಲಿಯೂ ಇದೇ ರೀತಿ ಪಾಟೀಲ್ರೇ, ಏಕಾಏಕಿ ತಹಸೀಲ್ ಆಫೀಸ್ನಲ್ಲಿ ಏನು ಮನವಿ ಕೊಟ್ಟರೆ ಏನಿದರ ಉದ್ದೇಶ ಏನಿತ್ತು ಅದರಲ್ಲಿ? ಕಳೆದ 3 ದಿನ ಹಿಂದೆ ಹುಡದಳ್ಳಿ ಗ್ರಾಮದಲ್ಲಿ ಒಬ್ಬ ಅಪ್ರಾಪ್ತೆ ಯುವಕಿ, ಒಂದು ಕೇವಲ ಒಂದು ಏನದ 10ನೇ ಎಕ್ಸಾಮ್ ಕೊಟ್ಟಂಥ ಯುವಕಿ ಮೇಲೆ ಏನದ ಅತ್ಯಾಚಾರ ಆಗಿ ಮತ್ತು ಕೊಲೆ ಮಾಡಿದ್ದಾರೆ ಅಂತ. ಇವತ್ತು ಏನಲ್ಲತ್ತದ ನಮ್ಮ ತಾಲೂಕಿನಲ್ಲಿ, ಯಾಕಾಪುರ್ನಲ್ಲಾಯಿತು, ಚಂದಾಪುರ್ನಲ್ಲಾಯಿತು, ಇವಾಗ ಹುಡದಳ್ಳಿ. ಇದು ಒಂದು ಅಮಾನವೀಯ ಘಟನೆ. ಯಾಕಂದರೆ ಒಂದು ಕ್ಷುಲ್ಲಕ ಏನು ಒಂದು ಸೈಕಿಕ್ ಮೆಂಟಾಲಿಟಿ ಇರ್ತದೆ ಅಂಥವ್ರು ಇದು ಮಾಡ್ಲತ್ತಾರ. ಅದಕ್ಕೆ ಈಗಾಗಲೇ ನಾವು ಚಂದಾಪುರದನ್ನು ನೋಡಿದೆವು. ಅಲ್ಲಿ ಇವತ್ತಿನ ತನಕ ಯಾವುದೇ ಒಂದು ಆರೋಪಿಗಳಿಗೆ ಅರೆಸ್ಟ್ನೂ ಮಾಡಿಲ್ಲ, ಯಾವುದೋ ಅದು ಇದನ್ನೂ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ತಾಲೂಕದಾಗ ಇಂಥ ಅಮಾನವೀಯ ಘಟನೆ ಆಗದಲ್ಲಿ ನಮ್ಮ ತಾಲೂಕು ಒಂದು ಕಪ್ಪು ಚುಕ್ಕೆ ಬರ್ತದೆ, ಇಂಥದ್ದು ಆಗಬಾರ್ದು ಅಂಬ ಸಲಕ ಇವತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಏನದ ಒಗ್ಗೂಡಿ ಏನದ ಈ ಒಂದು ಆರೋಪಿಗಳಿಗೆ ಇಮಿಡಿಯೇಟ್ಲಿ ಏನದ ಪತ್ತೆ ಹಚ್ಚಿ ಸೆರೆ ಹಿಡಿದು. ಪ್ರಶ್ನೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತೀರಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬಂದಿಲ್ಲ, ಅತ್ಯಾಚಾರ ಅಂತ ನೀವು ಹೆಂಗೆ ಹೇಳ್ತೀರಿ? ಈಗಾಗಲೇ ಆ ಹುಡುಗಿ ಇದು ತಂದೆ ತಾಯಿ ಅವತ್ತು ಏನದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಏನದ ಫೋಸ್ಕೋ ಕಾಯ್ದೆ ಅಡಿ ಒಂದು ಕೇಸ್ನು FIR ಮಾಡಿದ್ದಾರೆ. ಅದಕ್ಕೆ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಯಾಕಂದ್ರೆ ಆ ಒಂದು ಹುಡುಗಿ ಕರ್ಕೊಂಡು ಹೋಗಿ ಸೈಕಲ್ ಮೀಟರ್ ಮೇಲೆ ಕರ್ಕೊಂಡು ಹೋಗಿ ಏನೋ ಯಾವ ರೀತಿ ಕರ್ಕೊಂಡು ಹೋಗ್ಯಾರ ನಾವಂತೂ ನೋಡಿಲ್ಲ. ಬಟ್ ಅವರು ಕುಟುಂಬದವರು ಹೇಳೋದು ಒಂದು ಇದ್ರ ಪ್ರಕಾರ ಒಂದು ಹುಡುಗಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಯಾರ ಅಂಬೋದೊಂದು ಕಂಪ್ಲೇಂಟ್ ಅದ. ಅದಕ್ಕೆ ಮತ್ತೆ ಯಾರು ಅತ್ಯಾಚಾರ ಮಾಡ್ಯಾರ ಅಂತ ಹೇಳಿ ಸುಳ್ಳು ಇದು ಮಾಡೋದು ಅಲ್ಲ. ಪೊಲೀಸರು 2 ತಾಸಿನ ಒಳಗಾಗಿ 2 ಗಂಟೆ ಒಳಗಾಗಿ ಆರೋಪಿಗಳನ್ನು ಅಂದ್ರೆ ಶಂಕಿತರನ್ನು ದಸ್ತಗಿರಿ ಮಾಡಿದ್ದಾರೆ ಸರ್. ಹೌದು, ಅದಕ್ಕೆ ಪೋಸ್ಕೋ ಕಾಯ್ದೆ ಅಡಿ ಕೂಡ ಪ್ರಕರಣ ದಾಖಲಾಗಿದೆ. ಹೌದು ಹೌದು, ಕಠಿಣ ಶಿಕ್ಷೆ ಆಗೋದು ಗ್ಯಾರಂಟಿ. ಹೌದು, ಆದ್ರೆ ತಾವು ಕೊಟ್ಟಂತ ಮನವಿಯಲ್ಲಿ ನಾವು ತ್ವರಿತ ಗತಿಯಲ್ಲಿ ಆಗ್ಬೇಕು. ಯಾಕಂತಂತಂದ್ರೆ ಇವು ಕೇಸ್ಗಳು ಇಂಥವು ಕೇಸ್ಗಳು ಕೆಲವೊಂದು ವರ್ಷಾನ್ಸೆ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಹಿಂಗೆ ಹಾಕೋತ್ ಹೋಯ್ತಂತಂದ್ರೆ ಅದು ಇಂಗ್ಲೀಷ್ನಾಗ ಒಂದು ಕಹಾತದ, ಜಸ್ಟಿಸ್ ಡಿಲೇ ಸಿಗಲಾರ್ದಷ್ಟೇ ಇದು ಆಗ್ತದೆ. ಅದಕ್ಕೆ ಜಸ್ಟಿ ಅದು ಆಗಬಾರ್ದು ಎಂಬ ಸಲಕ ತ್ವರಿತಗತಿಯಲ್ಲಿ ಆಗಿ, ಯಾಕಂತಂದ್ರೆ ತ್ವರಿತಗತಿಯಲ್ಲಿ ಆಗಿ ಅವ್ರಿಗೆ ಶಿಕ್ಷೆ ಆಯ್ತಂತಂದ್ರೆ ಒಂದು ಜನರಲ್ಲಿ ಒಂದು ಎಚ್ಚರಿಕೆ ಹೋಗ್ತದೆ, ಒಂದು ಎಚ್ಚರಿಕೆ ಗಂಟೆ ಬಾರಿಸಿದಂಗೆ ಆಗ್ತದೆ. ಯಾರು ಭೀ ಇಂಥ ಒಂದು ಕ್ಷುಲ್ಲಕ ಏನು ಮಾಡಬೇಕಾದ್ರೆ ಇದು ಇದಕ್ಕೆ ಮರಣದಂಡನೆಯೇ ಆದಪ್ಪ ಅಂಬ ಒಂದು ಎಚ್ಚರಿಕೆ ಆಗ್ತದೆ. ಅಂಥ ಒಂದು ಎಚ್ಚರಿಕೆ ಗಂಟೆ ಬಾರಿಸೋ ಸಲಕ ಇವತ್ತು ಬೇಡಿಕೆಗಳಿದ್ದವು. ನಾವು ನಮ್ಮ ಬೇಡಿಕೆ ಏನಂತಂದ್ರೆ ಈ ರೀತಿ ಒಂದು ಯಾರದೇ ಕುಟುಂಬ ಆದ್ಮ್ಯಾಕೆ ಅವರು ಭಾಳಷ್ಟು ಒಂದು ಏನದ ನೊಂದು ಹೋತಾರ, ಕುಂದು ಹೋತಾರ, ಕುಗ್ಗಿ ಹೋತಾರ. ಅದಕ್ಕೆ
ಅಂಥವ್ರಿಗೆ ಅವ್ರ ಮಾನಸಿಕ ಸ್ಥಿತಿ ಅಪ್ಲಿಫ್ಟ್ ಆಗಬೇಕು, ಎದ್ದು ಆಗಬೇಕು ಅಂತಂದ್ರೆ ಅವರಿಗೊಂದು ನಾವು ಸಾಮಾಜಿಕವಾಗಿ ಒಂದು ಅವರಿಗೆ ಧೈರ್ಯ ಕೊಡಬೇಕಂತ ಹೇಳಿ ಧೈರ್ಯ ಕೊಟ್ಟು ಸರ್ಕಾರದ ವತಿಯಿಂದ ಒಂದು 25 ಲಕ್ಷ ರೂಪಾಯಿ ಪರಿಹಾರಧನ ಕೊಡಬೇಕು. ಮತ್ತು ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಸರ್ಕಾರದಲ್ಲಿ ಅವರಿಗೆ ಅವರು ಎಜುಕೇಷನ್ ತಕ್ಕ ನ್ಯಾಯಯುತವಾಗಿ ಒಂದು ನೌಕರಿಯನ್ನು ಕೊಡಿಸಿದ್ರು ಅಂತಂದ್ರೆ ಒಂದು ಅವರಿಗೆ ಸಮಾಜದಲ್ಲಿ ಒಂದು ತಲೆ ಎತ್ತಿ ಬೆಳವಂತ ಆಗಬೇಕೆಂಬ ಒಂದು ಇದರಿಂದ ನಾವು ಈ ಬೇಡಿಕೆಗಳು ಇಟ್ಟಿದ್ದೀವಿ.